ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಉಪಯೋಗಿಸಿ ಹಿಂಡಿ ಗೊಜ್ಜು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕರಾವಳಿ ವಿಶೇಷ. ಇಲ್ಲಿ ನಾನು 6 ಮಾವಿನಕಾಯಿಗಳನ್ನ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಈ ಮಾವಿನಕಾಯಿ ಹೋಳುಗಳನ್ನು ಗ್ಲಾಸ್ ಬಾಟ್ಲಲ್ಲೇ ಹಾಕಿಡ್ತಾ ಇದ್ದೀನಿ. ಗ್ಲಾಸ್ ಬಾಟ್ಲನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿರಬೇಕು. ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು. ಮೊದಲು ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಗ್ಲಾಸ್ ಬಾಟ್ಲಿಗೆ ಬದಲಾಗಿ ಪಿಂಗಾಣಿ ಬರ್ಣಿ ಕೂಡ ಉಪಯೋಗಿಸ್ಬೋದು. ಒಂದು ಪದರ ಉಪ್ಪು, ಒಂದು ಪದರ ಮಾವಿನಕಾಯಿ ಹೋಳನ್ನು ಹಾಕ್ಕೊಳ್ಬೇಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಮಾವಿನಕಾಯಿ ಹೋಳನ್ನು ಬಾಟ್ಲಲ್ಲಿ ತುಂಬಿಸ್ಬೇಕು. ಈ ಹಿಂಡಿ ಗೊಜ್ಜು ಮಾವಿನ ಮಿಡಿ ಉಪ್ಪಿನಕಾಯಿ ಥರ ವರ್ಷಾನುಗಟ್ಟಲೆ ಎಲ್ಲ ಉಳಿಯೋದಿಲ್ಲ. 6-8 ತಿಂಗಳ ತನಕ ಹಾಳಾಗದೇ ಉಳಿಯುತ್ತೆ. ಈ ಹಿಂಡಿ ಗೊಜ್ಜಿಗೆ ಕೆಲವು ಪ್ರದೇಶಗಳಲ್ಲಿ ಮಾವಿನ ಹಿಂಡಿ ಅಂತ ಕೂಡ ಕರೀತಾರೆ. ಈ ಗೊಜ್ಜನ್ನು ಅನ್ನದ ಜೊತೆ, ದೋಸೆ, ಇಡ್ಲಿ ಜೊತೆಗೆಲ್ಲ ತಿನ್ಬೋದು. ಯಾವುದ್ರ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಿದ್ರೂ ಜೊತೆನಲ್ಲಿ ಒಂದು ಚಮಚ ತೆಂಗಿನೆಣ್ಣೆ ಸೇರಿಸ್ಕೊಂಡ್ರೆ ಇದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಈಗ ಮಾವಿನಕಾಯಿ ಹೋಳುಗಳನ್ನೆಲ್ಲ ತುಂಬಿಸಿಟ್ಟಾಗಿದೆ. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ಮುಚ್ಚಲ ಮುಚ್ಚಿ ಇಡ್ತಾ ಇದ್ದೀನಿ. ಇದನ್ನು 15 ದಿವಸನಾದರೂ ಉಪ್ಪಿನಲ್ಲೇ ನೆನೆಯೋದಕ್ಕೆ ಬಿಡಬೇಕು. ದಿನ ಒಂದ್ಸಲ ಮಗಚಿ ಇಡಬೇಕು. ಈಗ ನಾನು ಮಾವಿನ ಮಿಡಿನ ಉಪ್ಪಿಗೆ ಹಾಕ್ಬಿಟ್ಟು 1 ದಿವಸ ಆಗಿದೆ. ಉಪ್ಪೆಲ್ಲ ಕರಗಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಗಚ್ಕೊಳ್ತೀನಿ. ತಳಭಾಗದಿಂದ ಮಗಚಬೇಕು. ಎಲ್ಲ ಹೋಳಿಗೂ ಉಪ್ಪಿನ ನೀರು ತಾಗಬೇಕು. 15 ಆಗೋ ತನಕ ದಿನಕ್ಕೊಂದ್ಸಲ ಇದೇ ರೀತಿಯಲ್ಲಿ ಮಗಚಿ ಇಡಬೇಕು. ಈಗ ಮಾವಿನಕಾಯಿ ಹೋಳುಗಳನ್ನು ಉಪ್ಪಿನಲ್ಲಿ ನೆನೆಯೋದಕ್ಕೆ ಹಾಕಿ 15 ಕಾಲ ಆಗಿದೆ. ಈಗ ಇದರಲ್ಲಿರೋ ಹೆಚ್ಚುವರಿ ನೀರಿನಂಶನೆಲ್ಲ ಹಿಂಡ್ಕೊಳ್ಬೇಕು. ಅದಕ್ಕಾಗಿ ನಾನು ಇದನ್ನು ಒಂದು ಜರಡಿ ಮೇಲೆ ಹಾಕ್ತಾ ಇದ್ದೀನಿ. ಹೀಗೆ ಮಾವಿನಕಾಯಿ ಹೋಳುಗಳನ್ನು ಜರಡಿ ಮೇಲೆ ಹಾಕ್ಕೊಳ್ಳೋದ್ರಿಂದ ಹೆಚ್ಚಿನ ನೀರಿನಂಶ ಎಲ್ಲ ಸೋರೋಗುತ್ತೆ. ಇನ್ನೇನಿದ್ರೂ ಮಾವಿನಕಾಯಿ ಹೋಳನ್ನು ಹಿಂಡ್ಕೊಳ್ಳೋದಷ್ಟೇ ಕೆಲಸ ಉಳಿದಿರೋದು. ಈಗ ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ಹೋಳುಗಳನ್ನೇ ಕೈನಲ್ಲಿ ತೊಗೊಂಡು ಈ ರೀತಿ ಹಿಂಡಬೇಕು. ಗಟ್ಟಿಯಾಗಿ ಹಿಂಡಿದ್ರೆ ಅದರಲ್ಲಿರೋ ಹೆಚ್ಚಿನ ನೀರಿನಂಶ ಎಲ್ಲ ಸೋರೋಗುತ್ತೆ. ಈ ರೀತಿಯಲ್ಲಿ ಬೀಳ್ತಾ ಇದೆ ನೋಡಿ. ಈ ರೀತಿ ಹಿಂಡಿ ಹಿಂಡಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪ್ಪು ನೀರನ್ನು ಹಿಂಡಿ ತೆಗಿಬೇಕು. ಉಪ್ಪು ನೀರು ಸಮೇತವಾಗಿ ರುಬ್ಬಿದ್ರೆ ಹಿಂಡಿ ಗೊಜ್ಜು ರುಬ್ಬಿದಾಗ ತುಂಬ ಉಪ್ಪಾಗಿಬಿಡುತ್ತೆ. ಈ ರೀತಿ ಮಾವಿನಕಾಯಿ ಹೋಳಲ್ಲಿರೋ ನೀರನ್ನೆಲ್ಲ ಹಿಂಡಿ ತೆಗೆದು ಗೊಜ್ಜು ತಯಾರಿಸೋದ್ರಿಂದ ಇದಕ್ಕೆ ಹಿಂಡಿ ಗೊಜ್ಜು ಅಂತ ಹೆಸರು ಬಂದಿರೋದು. ಇದೇ ರೀತಿಯಲ್ಲೇ ಎಲ್ಲ ಹೋಳುಗಳನ್ನು ಹಿಂಡಿಬಿಟ್ಟು ತಟ್ಟೆಗೆ ತೆಗೆದಿಡ್ತೀನಿ. ಈಗ ಎಲ್ಲ ಹೋಳನ್ನು ಹಿಂಡಿಬಿಟ್ಟು ರಸ ಮತ್ತು ಹೋಳು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಹೋಳು ಆಗಿದೆ. ಇಲ್ಲಿ ರಸ ನೋಡಿ ಇಷ್ಟು ಬಂದಿದೆ. ಈ ರಸ ಏನೂ ಉಪಯೋಗಕ್ಕಿಲ್ಲ, ಚೆಲ್ಬಿಡೋದು ಅಷ್ಟೇ. ಈಗ ಹಿಂಡಿಟ್ಕೊಂಡಿರೋ ಹೋಳನ್ನು ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಗ್ರೈಂಡರ್ನ ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ. ಇಲ್ಲಿ ಉಪಯೋಗಿಸಿರುವಂಥ ಪಾತ್ರೆ, ಸೌಟು, ಗ್ರೈಂಡರ್ ಎಲ್ಲನೂ ಕೂಡ ಚೆನ್ನಾಗಿ ಒಣಗಿರಬೇಕು. ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು. ಇನ್ನೊಂದು ವಿಷಯ ಏನಂದರೆ ಈ ಹಿಂಡಿ ಗೊಜ್ಜನ್ನ ಮಿಕ್ಸಿನಲ್ಲಿ ರುಬ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಏನಕ್ಕಂದರೆ ಇದಕ್ಕೆ ತಣ್ಣೀರನ್ನು ಸ್ವಲ್ಪ ಕೂಡ ಸೇರಿಸೋದಿಲ್ಲ, ಕಾದಾರಿದ ನೀರನ್ನು ಕೂಡ ಸೇರಿಸೋದಿಲ್ಲ. ಹೀಗೆ ಇಷ್ಟು ಡ್ರೈ ಆಗಿ ರುಬ್ಕೊಳ್ಳೋದ್ರಿಂದ ಮಿಕ್ಸಿ ರನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗ್ರೈಂಡರಲ್ಲಿ ರುಬ್ಕೋಬೇಕಿದನ್ನು, ಅಥವಾ ಒರಳುಕಲ್ಲಿದ್ದರೆ ಅದರಲ್ಲಿ ಕೂಡ ರುಬ್ಕೊಳ್ಬೋದು. ಈಗ ಸ್ವಿಚ್ ಆನ್ ಮಾಡಿದ್ದೀನಿ. ಇದೀಗ ನುಣ್ಣಗಾಗಬೇಕು. ಖಾರಕ್ಕೆ ನಾನಿಲ್ಲಿ 200 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ 2 ದಿವಸ ಒಣಗಿಸಿ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಈ ರೀತಿ ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಕಟ್ ಮಾಡಿ ಗ್ರೈಂಡರ್ಗೆ ರುಬ್ಬೋದಕ್ಕೆ ಹಾಕೋದ್ರಿಂದ ಬೇಗನೆ ರುಬ್ಬಲಿಕ್ಕಾಗತ್ತೆ. ಮಾವಿನಕಾಯಿ ಹೋಳುಗಳನ್ನು ರುಬ್ಬಲಿಕ್ಕೆ ಶುರು ಮಾಡಿ ಸುಮಾರು 10 ಕಾಲ ಆಗಿದೆ. ಈಗ 3/4 ನುಣ್ಣಗಾಗಿದೆ. ಇನ್ನೂ ಸ್ವಲ್ಪ ನುಣ್ಣಗಾಗಬೇಕು. ಈ ಹಂತದಲ್ಲಿ ಕಟ್ ಮಾಡಿಟ್ಟಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದಂಗೆ ಈ ಮಿಶ್ರಣ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಇದೇ ಕಾರಣಕ್ಕಾಗಿಯೇ ಗ್ರೈಂಡರಲ್ಲಿ ರುಬ್ಕೋಬೇಕು ಅಂತ ಹೇಳಿರೋದು. ಮಿಕ್ಸಿನಲ್ಲಾದರೆ ರನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಸುಲಭವಾಗಿ ರುಬ್ಬೋದು. ಈಗ 50 ಗ್ರಾಮ್ನಷ್ಟು ಹಸಿ ಸಾಸಿವೆ ಹಾಕ್ತಾ ಇದ್ದೀನಿ. ಇದನ್ನು ಹುರಿಬಾರ್ದು, ಹಾಗೆ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಈ ಥರ ಉಂಡೆ ಇಂಗಿನ ಬದಲಾಗಿ
ಪುಡಿಯಿಂಗನ್ನು ಕೂಡ ಉಪಯೋಗಿಸ್ಬೋದು. ಪುಡಿಯಿಂಗ್ ಉಪಯೋಗಿಸೋದಾದರೆ 1 ಗ್ರಾಮ್ನಷ್ಟು ಉಪಯೋಗಿಸಿದ್ರೆ ಸಾಕು. ಈಗ ನೋಡಿ ಇಷ್ಟು ನುಣ್ಣಗಾಗಿದೆ, ಇದಿನ್ನೂ ನುಣ್ಣಗಾಗಬೇಕು. ಹಿಂಡಿ ಗೊಜ್ಜು ರುಬ್ಬೋವಾಗ ತುಂಬ ಗಟ್ಟಿಯಾಗಿದೆ, ರುಬ್ಬೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಾವಿನಕಾಯಿ ಹೋಳನ್ನು ಉಪ್ಪಿನಲ್ಲಿ ನೆನೆಯೋಕೆ ಹಾಕ್ಕೊಂಡಿದ್ದ ನೀರಿತ್ತಲ್ಲ ಅದನ್ನು ಮಾತ್ರ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ಅದಕ್ಕೆ ಬದಲಾಗಿ ತಣ್ಣೀರಾಗಲಿ, ಬಿಸಿನೀರು, ಕಾದಾರಿದ ನೀರು ಅದು ಯಾವುದನ್ನು ಹಾಕ್ಕೊಳ್ಬಾರ್ದು. ಈಗ ಇದು ನುಣ್ಣಗಾಗಿದೆ, ಇದನ್ನು ಒಂದು ಕಪ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಡೈಲಿ ಯೂಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಪ್ಪಲ್ಲಿ ಇಟ್ಬಿಟ್ಟು ಉಳಿದಿದ್ದನ್ನೆಲ್ಲ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ಈ ಗೊಜ್ಜನ್ನು ಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ, ಹಾಗೇ ಉಪಯೋಗಿಸೋದು. ನಾನಿಲ್ಲಿ 1 ವಾರಕ್ಕೆ ತೆಗೆದಿಟ್ಟಿರೋಂಥ ಗೊಜ್ಜು ಇದೆಯಲ್ಲ, ಇದಕ್ಕೆ ತೆಂಗಿನೆಣ್ಣೆ ಮತ್ತು ಇಂಗಿನಿಂದ ಒಗ್ಗರಣೆ ಹಾಕ್ತಾ ಇದ್ದೀನಿ. ಕಪ್ಪಲ್ಲಿರೋಷ್ಟು ಗೊಜ್ಜೆಲ್ಲ ಖಾಲಿ ಆದಮೇಲೆ ಮತ್ತೆ ಬಾಟ್ಲಿಂದ ತೆಕ್ಕೊಂಡ್ಮೇಲೆ ಅದಕ್ಕೆ ಇದೇ ರೀತಿಯಲ್ಲಿ ಇಂಗಿನ ಒಗ್ಗರಣೆ ಹಾಕ್ಕೊಂಡು ಉಪಯೋಗಿಸ್ಬೋದು. ಈಗ ರುಚಿ ರುಚಿಯಾದ ಹಿಂಡಿ ಗೊಜ್ಜು ಬಡಿಸೋದಕ್ಕೆ ಸಿದ್ಧವಾಗಿದೆ. ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.